ನಾವು ಸಾಧಾರಣವಾಗಿ ಹೆಚ್ಚು ಕಮ್ಮಿ ಒಂದು ವಾರಕ್ಕೂ ಜಾಸ್ತಿ ದಿವಸದಿಂದ ಚರ್ಮದ ಸಮಸ್ಯೆಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಈ ಚರ್ಮದಲ್ಲಿ ಕೆಲವರಿಗೆ ಇನ್ನು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರುತ್ತೆ, ಅದನ್ನು ಕೂಡ ನಾವು ಸ್ವಲ್ಪ ಗಮನಕ್ಕೆ ತಗೊಂಡು ಅಂಥವರಿಗೂ ಕೂಡ ಸಹಾಯವಾಗುವಂತಹ ಕೆಲವು ಮಾಹಿತಿಗಳನ್ನು ಕೊಡೋಣ. ಯಾಕೆ ಅಂದರೆ ಮುಖ ನಮಗೆ ಎಲ್ಲರಿಗೂ ಕೂಡ ಮುಖದ ಲಕ್ಷಣ ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾರೇ ಆಗಿರಬಹುದು ಕನ್ನಡಿ ಮುಂದೆ ನಿಂತಾಗ ಏನಾದರೂ ಒಂದು ಸಣ್ಣ ಚುಕ್ಕೆನೋ ಮಚ್ಚೇನೋ ಗುರುತು ಏನಾದರೂ ಕಂಡರೆ ಮನಸ್ಸು ಬಹಳ ಚಡಪಡಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸುಂದರವಾಗಿ ಕಾಣಬೇಕು ಅಂತ ಆಸೆ ಪಡ್ತಕ್ಕಂಥದ್ದು ತಪ್ಪೇನಿಲ್ಲ. ಆ ನಿಟ್ಟಿನಲ್ಲಿ ಕೆಲವರಿಗೆ ಕೆಲವು ಸಮಸ್ಯೆಗಳು ಬರ್ತಾ ಇರುತ್ತೆ. ಅದು ಅನೇಕ ಕಾರಣಗಳಿಂದ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದು ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಇಬ್ಬರಿಗೂ ಕೂಡ ಅನ್ವಯಿಸುವಂತೆಯೇ ನಾನು ಹೇಳುವಂಥದ್ದು. ಯಾಕೆಂದರೆ ಎಲ್ಲರಿಗೂ ಕೂಡ ತಮ್ಮ ಸೌಂದರ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಈ ದಿವಸ ನಾವು ಈ ಪಿಗ್ಮೆಂಟೇಷನ್ ಅಂತ ಕರಿತೀವಿ, ಹೈಪರ್ ಪಿಗ್ಮೆಂಟೇಷನ್ ಅಥವಾ ಕೆಲವರು ಕನ್ನಡದಲ್ಲಿ ಬಂಗು ಅಂತ ಹೇಳಿ ಕರಿತೀವಿ. ಈ ರೀತಿ ಪಿಗ್ಮೆಂಟೇಷನ್ ಸಮಸ್ಯೆ ಯಾರಿಗಿರುತ್ತೆ ಅಂದರೆ ಮುಖದಲ್ಲಿ ಕಾಣ್ತಕ್ಕಂತಹ ಬಂಗು, ಕೆನ್ನೆಯ ಮೇಲೆ, ಮೂಗಿನ ಮೇಲೆ, ಹಣೆಯ ಮೇಲೆ ಕಪ್ಪು ಕಪ್ಪುಗೆ ಮಚ್ಚೆಗಳು, ಮಚ್ಚೆಗಳು ಅಲ್ಲ ಅದು ಕಪ್ಪಾಗಿ, ಅವರ ಚರ್ಮ ಯಾವ ಬಣ್ಣ ಇದೆಯೋ ಅದಕ್ಕಿಂತ ಹೆಚ್ಚಿನ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಕಾಣುವಂಥದ್ದು. ಇದು ಯಾವಾಗ ಕಂಡುಬರುತ್ತೆ? ಸಾಧಾರಣವಾಗಿ 35 ವರ್ಷದ ನಂತರದಲ್ಲಿ ಅಥವಾ 40 ವರ್ಷದ ನಂತರದಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆ. ಯಾಕೆ ಆ ಸಮಯದಲ್ಲಿ ಈ ಸಮಸ್ಯೆ ಹುಟ್ಕೊಳ್ಳುತ್ತೆ ಅಂತಂದರೆ ಹಾರ್ಮೋನುಗಳಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಆಗುತ್ತೆ, ಹೆಣ್ಣು ಮಕ್ಕಳಲ್ಲೂ ಅಷ್ಟೇ ಗಂಡು ಮಕ್ಕಳಲ್ಲೂ ಅಷ್ಟೇ. ಆದರೆ ವಿಶೇಷವಾಗಿ ಹೆಂಗಸರಿಗೆ ಈ ಸಮಸ್ಯೆ ಜಾಸ್ತಿ ಬರುವಂಥದ್ದು, ಗಂಡಸರಲ್ಲಿ ಕೂಡ ಕೆಲವರಲ್ಲಿ ಬರುತ್ತೆ. ಇಬ್ಬರಿಗೂ ಕೂಡ ಅವರ ಶರೀರದಲ್ಲಿ ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ಕೆಲವು ಹಾರ್ಮೋನುಗಳು ಹೆಚ್ಚು ಹೆಚ್ಚಾಗಿ ಉತ್ಪತ್ತಿಯಾಗುವಂಥದ್ದು, ಈ ಅನೇಕ ಕಾರಣಗಳಿಂದ ಮುಖದಲ್ಲಿ ಉಂಟಾಗ್ತಕ್ಕಂತಹ ಬಂಗು ಅನ್ನುವಂಥದ್ದು ಕಾಣಿಸುತ್ತೆ. ಆದರೆ ಇದನ್ನು ಸುಮಾರು ಜನ ಅಯ್ಯೋ ಶನಿ ಕಾಟ ಬಂದ್ಬಿಡ್ತು ಅದಕ್ಕೆ ನಮಗೆ ಹಿಂಗೆ ಕಪ್ಪಗಾಗೋಯಿತು, ಶನಿ ಕಾಟ ಹೋಗೋವರೆಗೂ ಇದು ಹೋಗೋದೇ ಇಲ್ಲ, ಈ ಥರ ಎಲ್ಲವೂ ಕೂಡ ಯೋಚನೆ ಮಾಡ್ತಾರೆ. ಆದರೆ ಇದು ಬರ್ತಕ್ಕಂಥದ್ದು ಶರೀರದಲ್ಲಿ ಉಂಟಾಗುವಂತಹ ಅನೇಕ ಬದಲಾವಣೆಗಳಿಂದ ಬರ್ತಕ್ಕಂತಹ ಸಮಸ್ಯೆ ಇದು. ಹಾಗಾಗಿ ನೀವು ಮಾಡಬೇಕಾದಂತಹ ಕೆಲವು ಕೆಲಸಗಳನ್ನು, ಕೇವಲ ಎಷ್ಟೋ ಜನ ನೋಡ್ತಾ ಇರ್ತೀವಿ ಬರೀ ಮೇಲುಗಡೆ ಕ್ರೀಮ್ಗಳು ತಂದು ಹಚ್ಚಿ 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 ಹಚ್ಚುತ್ತಾನೆ ಇರ್ತೀರಾ, ಎಷ್ಟು ಕ್ರೀಮ್ ಹಚ್ಚಿದ್ರೂ ಹೋಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಸರಿಯಾಗಿ ಗಮನಿಸ್ಕೊಳ್ಳಿ. ಈ ಹೈಪರ್ ಪಿಗ್ಮೆಂಟೇಷನ್ ಇರ್ತಕ್ಕಂಥವ್ರಿಗೆ ಕೇವಲ ಬಾಹ್ಯ ಲೇಪನದಿಂದ ನಿಮಗೆ ಅನುಕೂಲ ಆಗೋದಿಲ್ಲ. ಆ ಯಾವ ರೀತಿಯ ಹಾರ್ಮೋನುಗಳು ನಮ್ಮ ಶರೀರದಲ್ಲಿ ವ್ಯತ್ಯಾಸ ಆಗಿದೆ ಆ ಹಾರ್ಮೋನುಗಳನ್ನು ಸರಿಪಡಿಸ್ಕೊಳ್ಳೋದ್ರಿಂದ ಈ ಮುಖದಲ್ಲಿ ಇರ್ತಕ್ಕಂತಹ ಈ ಒಂದು ಬಣ್ಣ ಸರಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಹೊರಗಡೆಯಿಂದ ಈಗಾಗಲೇ ಬಂದಾಗಿರೋದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಬಾಹ್ಯವಾಗಿ ಲೇಪನವನ್ನು ಮಾಡೋಣ. ಒಳಗಡೆಯಿಂದ ಯಾವ ಹಾರ್ಮೋನುಗಳ ವ್ಯತ್ಯಾಸದಿಂದ ಇದು ದಿನೇ ಅದು ಸಣ್ಣದಾಗಿ ಬಂದದ್ದು ದೊಡ್ಡದಾಗ್ತಾ ಆಗ್ತಾ ಮುಖವನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಆ ರೀತಿ ಹರಡದೇ ಇರೋ ರೀತಿಯಲ್ಲಿ ಮತ್ತೆ ಅದು ಹುಟ್ಕೊಳ್ಳದೇ ಇರೋ ರೀತಿಯಲ್ಲಿ ಮಾಡೋದಕ್ಕೆ ಆಂತರಿಕವಾಗಿ ನಾವು ಏನನ್ನು ಸೇವನೆ ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಳೋಣ. ಎರಡನ್ನು ಮಾಡಿದಾಗ ನಿಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಕ್ಕತ್ತೆ. ಅದು ಮುಂದೆ ಅದು ಹೆಚ್ಚಾಗದೇ ಇರೋದಕ್ಕೂ ಅವಕಾಶ ಆಗುತ್ತೆ, ಇರೋದು ಹೋಗೋದಕ್ಕೂ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಎರಡೂ ಭಾಗದ ಚಿಕಿತ್ಸೆಯನ್ನು ಮಾಡೋಣ. ಈ ಒಂದು ಹೈಪರ್ ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತ ಏನು ಹೇಳ್ತೀವಿ, ಈ ಒಂದು ಬಣ್ಣ ಬದಲಾಯಿಸುವಿಕೆ ಇರುತ್ತಲ್ಲ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ತುಂಬ ಜನ ಕರೆ ಮಾಡ್ತಾ ಇರ್ತೀರ, ನಮಗೆ 2 ವರ್ಷದಿಂದ ಇದೆ, 3 ವರ್ಷದಿಂದ ಇದೆ, 10 ವರ್ಷದಿಂದ ಇದೆ, ಎಷ್ಟೊಂದು ಕ್ರೀಮ್ ಹಚ್ಚಿದ್ದೀನಿ ಹೋಗ್ತಾ ಇಲ್ಲ ಅಂತಿರ್ತೀರ. ಇವತ್ತು ಗಮನ ಇಟ್ಟು ಕೇಳ್ಕೊಳ್ಳಿ, ನಾ ಹೇಳುವ ಕೆಲಸವನ್ನು ಮಾಡ್ಕೊಳ್ಳಿ, ಇದರಿಂದ ಒಂದು ಮುಕ್ತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮೊಟ್ಟ ಮೊದಲಿಗೆ ನಾವು ಒಳಭಾಗಕ್ಕೆ ಏನು ತೆಗೆದುಕೋಬೇಕು ಅನ್ನೋದನ್ನು ನೋಡೋಣ. ಸೌತೆಕಾಯಿ ತನ್ನಿ, ಒಂದು ಹೀರೆಕಾಯಿ ತಗೊಳ್ಳಿ, ಮತ್ತು ಒಂದು ಹೀರೆಕಾಯಿ ಅಥವಾ ಸೋರೆಕಾಯಿ ಎರಡರಲ್ಲಿ ಒಂದನ್ನು ತೆಗೆದುಕೊಳ್ಳಿ. ನಿಮ್ಗೆ ಯಾವುದು ಒಂದು ಸಿಕ್ಕಿದ್ರೂ ಪರವಾಗಿಲ್ಲ, ಅಥವಾ ಎರಡೂ ಇತ್ತು ಎರಡೂ ಹಾಕ್ಕೊಳ್ಳಿ, ಅದು ಏನೂ ನಷ್ಟ ಇಲ್ಲ. ಒಂದೆರಡು ಮೂರು ದೊಡ್ಡಿ ಪತ್ರೆ ಎಲೆಯನ್ನು ತಂದಿಟ್ಕೊಳ್ಳಿ. ಏನೇನು ಹಾಕ್ಕೊಂಡ್ವಿ ನಾವು? ಸೌತೆಕಾಯಿ, ಹೀರೆಕಾಯಿ ಅಥವಾ ಸೌರೆಕಾಯಿ, ಜೊತೆಗೆ ದೊಡ್ಡ ಪತ್ರೆ ಸೊಪ್ಪು, ಅದೊಂದು 2-3 ಎಲೆಗಳು, ಇದಿಷ್ಟನ್ನು ಕೂಡ ಸೇರಿಸಿ ಒಂದು ಸೌತೆಕಾಯಿನ ಚಿಕ್ಕದಾದರೆ 2 ದಿವಸಕ್ಕೆ ಇಟ್ಕೊಳ್ಳಿ.
ದೊಡ್ಡದಾದರೆ 3 ದಿವಸಕ್ಕಾಗತ್ತೆ. ಹೀರೆಕಾಯಿ ಅಷ್ಟೇ, 1 ಹೀರೆಕಾಯಿ ಇದ್ದರೆ ಅದು ನಿಮಗೆ 2-3 ದಿವಸಕ್ಕೆ ಆಗುತ್ತೆ. ಈ ರೀತಿ ನೀವು ಈ 2 ತರಕಾರಿಯನ್ನು ಮತ್ತು ದೊಡ್ಡ ಪತ್ರೆ ಎಲೆ 1 ದಿವಸಕ್ಕೆ 3-4 ಎಲೆಯನ್ನು ಹಾಕ್ಕೊಳ್ಳಿ. ಇದನ್ನಷ್ಟನ್ನು ಕೂಡ ನೀವು ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆ ಸಹಿತವಾಗಿಯೇ ಹೋಳುಗಳನ್ನು ಮಾಡಿಕೊಳ್ಳಿ. ಇದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ಡುಣ್ಣಿಗೆ ರುಬ್ಬಿಕೊಳ್ಳಿ. ರುಬ್ಬಿಬಿಟ್ಟು ಕೇವಲ ಇದನ್ನು ರಸವನ್ನು ಶೋಧಿಸ್ಕೊಳ್ಳಿ, ಸಂಪೂರ್ಣವಾಗಿ ಹಿಂಡಿಬಿಡಿ. ಆ ಬರುತ್ತಲ್ಲ ರಸ, ಆ ರಸಕ್ಕೆ ಅದು ಸರಿಯಾಗಿ 1 ಲೋಟದಷ್ಟಾದರೂ ಕೂಡ ಆ ಒಂದು ರಸ ನಮಗೆ ಬೇಕು. ಈ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು, ಶುದ್ಧ ಜೇನುತುಪ್ಪವನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಕಿ ಯಾವಾಗಲಾದರೂ ಸರಿ, ಸ್ವಲ್ಪ ಹೊಟ್ಟೆ ಖಾಲಿ ಇರುವಾಗ, ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ತಿಂಡಿಗೆ ಮುಂಚೆ ಅಥವಾ ಊಟಕ್ಕೆ ಮುಂಚೆ ಈ ರೀತಿಯಲ್ಲಿ ಅಥವಾ ಸಂಜೆ ವೇಳೆಯಲ್ಲಿ 1 ಲೋಟದಷ್ಟು ಈ ರಸವನ್ನು ಸೇವನೆಯನ್ನು ಮಾಡ್ತಾ ಬನ್ನಿ. ಇದು ಕೇವಲ ಬಂಗು ಇದ್ದವರಷ್ಟೇ ಅಲ್ಲ, ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ಹಾರ್ಮೋನ್ಗಳ ವ್ಯತ್ಯಯದಿಂದ ಉಂಟಾಗುವಂತಹ ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಕೇವಲ ನಮ್ಮ ಈ ತರಕಾರಿಗಳಲ್ಲಿ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಕ್ಕತ್ತೆ. ಇದನ್ನು ಸತತವಾಗಿ 1 ತಿಂಗಳವರೆಗೆ ನೀವು, ಅಂದರೆ 30 ದಿವಸಗಳು ಇದನ್ನು ಸೇವನೆಯನ್ನು ಮಾಡ್ತಾ ಬನ್ನಿ. ಇದರ ಜೊತೆಗೆ ನೀವು ಹೊರಗಡೆ ಹಚ್ಕೊಳ್ತಕ್ಕಂತಹ ಒಂದು ಯಾವ ರೀತಿ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ. ಮುಲ್ತಾನಿ ಮಿಟ್ಟಿ ಅನ್ನೋದು ಎಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇದ್ದರೂ ಕೂಡ ಇದೆಲ್ಲ ಭಾಗದಲ್ಲಿಯೂ ಕೂಡ ಸಿಕ್ಕುವಂಥದ್ದು. ಅದನ್ನು ತಂದಿಟ್ಕೊಳ್ಳಿ. ಆ ಮುಲ್ತಾನಿ ಮಿಟ್ಟಿಯನ್ನು 1/4 ಚಮಚದಷ್ಟು ಒಂದು ಸಣ್ಣ ಬಟ್ಟಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ಕಿತ್ತಳೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ರಸ ಯಾವುದಾದರೂ ಸರಿ, ಅದನ್ನೊಂದು 2 ಚಮಚದಷ್ಟು ರಸವನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈ ಮುಲ್ತಾನಿ ಮಿಟ್ಟಿ ಮತ್ತು ಕಿತ್ತಳೆ ಅಥವಾ ನಿಂಬೆಹಣ್ಣಿನ ರಸಕ್ಕೆ 1/2 ಹನಿಯಷ್ಟು, ಅಂದರೆ ತೊಟ್ಟಿನಷ್ಟು ಈ ಗ್ಲಿಸರಿನನ್ನು ಹಾಕ್ಕೊಳ್ಳಿ. ಗ್ಲಿಸರಿನು, ಕಿತ್ತಳೆ ರಸ ಮತ್ತು ಮುಲ್ತಾನಿ ಮಿಟ್ಟಿ 3 ಕೂಡ ಈ ಕಿತ್ತಳೆ ರಸದಲ್ಲಿ ಅದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ಇದು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಆಗುತ್ತೆ. ಇದನ್ನು ನೀವು ಮುಖ ಪೂರ್ಣವಾಗಿ, ಬರೀ ಕೇವಲ ಬಂಗು ಬಂದಿರೋ ಜಾಗ ಅಷ್ಟೇ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಮುಖಕ್ಕೆ 1 ಲೇಪವನ್ನು ಹಾಕ್ಕೊಳ್ಳಿ. ಈ ರೀತಿ ಲೇಪವನ್ನು ಹಾಕಿ ನಂತರ 1/4 ಗಂಟೆಯ ನಂತರದಲ್ಲಿ ಮುಖವನ್ನು ಸ್ವಚ್ಛಗೊಳಿಸ್ಕೊಳ್ಳಿ. ಈ ರೀತಿ ನೀವು ಸತತವಾಗಿ ಸ್ವಲ್ಪ ದೀರ್ಘಕಾಲದವರೆಗೆ ಇದನ್ನು ಮಾಡ್ತಾ ಬಂದಿದ್ದೆ. ಆದರೆ ನಾವು ಹೊಟ್ಟೆಗೂ ಔಷಧಿಯನ್ನು ಮಾಡಿರೋದ್ರಿಂದ ಬಹಳ ಬೇಗ ಈ ಬಂಗು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.